ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೆ. ನಿಮ್ದು ಆ್ಯಕ್ಚುಲಿ ನಿಮ್ದು ಹೆಗ್ಗೋಡು ಮಲೆನಾಡು. ಹೌದು ಹೌದು. ಮಲೆನಾಡಿಗೂ ಮತ್ತು ಇಲ್ಲಿಗೆ ಹೇಗೆ ಸಂಬಂಧ? ನಮ್ಮ ತಂದೆಯವರು ಮೊದಲೇ ಇಲ್ಲಿ ಇಲ್ಲಿ ದಕ್ಷಿಣ ಕನ್ನಡಕ್ಕೆ ಬಂದು ಸೆಟ್ಲ್ ಆದವರು. ನಮ್ಮ ಚಿಕ್ಕಪ್ಪ ಕೂಡ ಅಷ್ಟೇ, ಎಲ್ಲರೂ ಕೂಡ ಅಷ್ಟೇ, ಮನೆಯಲ್ಲಿ ಎಲ್ಲರೂ ಈ ಕಡೆ ಬಂದವರು. ಹಾಗಾಗಿ ದಕ್ಷಿಣ ಕನ್ನಡದ ಸಂಬಂಧ ನಮಗೊಂಥರ ಭಾರಿ ಹತ್ತಿರದ ಸಂಬಂಧ. ಯಕ್ಷಗಾನ ವಿಚಾರದಲ್ಲೂ ಅಷ್ಟೇ, ನಮ್ಮ ದೊಡ್ಡಪ್ಪ ಇರ್ಬೋದು ಹಿಂಗೆ. ಮತ್ತು ಯಕ್ಷಗಾನದಲ್ಲಿ ನಿಜವಾಗ್ಲೂ ಹೇಳಬೇಕು ಅಂತಾದರೆ, ಯಕ್ಷಗಾನದಲ್ಲಿ ನಾನು ದಕ್ಷಿಣ ಕನ್ನಡಕ್ಕೆ ಇಂಟ್ರೊಡ್ಯೂಸ್ ಆದದ್ದು ಬ್ರಹ್ಮಾವರದಲ್ಲಿ ಅಜಪುರ ಯಕ್ಷಗಾನ ಸಂಘ ಅಂತ ಒಂದಿದೆ. ತುಂಬ ನಮ್ಮ ದಿವಂಗತ ಮೊನ್ನೆ ತೀರು ಹೋದರು, ದಿವಂಗತ ಸುಬ್ಬಣ್ಣ ಭಟ್ರು ಅಂತ, ಹಂದಡಿ ಸುಬ್ಬಣ್ಣ ಭಟ್ರು ಅಂತ, ತುಂಬ ಯಕ್ಷಗಾನದ ದುರೀಂಡ್ರವರು, ಈ ಫಾರಿನ್ ಕಂಟ್ರೀಸಿಗೆಲ್ಲ ಹೋಗಿ ಬಂದವರು ಅವರು ಆವಾಗಲೇ. ಸೊ ಅವರು ಈ ಅಜಪುರ ಕರ್ನಾಟಕ ಸಂಘ ಅಂತ ಒಂದು ಶುರು ಮಾಡಿದ್ರು ಆವಾಗ. ಅದು ಮಧ್ಯದಲ್ಲಿ ಏನೋ ಕಾರಣಾಂತರದಿಂದ ನಿಂತೋಗಿತ್ತು ಅಂತ ಕೇಳಿದ್ದೆ ನಾನು. ಅದಾದಮೇಲೆ ಈಗ ಒಂದು 5-6 ವರ್ಷಗಳ ಹಿಂದೆ ಆ ಯಕ್ಷಗಾನ ಸಂಘವನ್ನು ಮತ್ತೆ ಶುರು ಮಾಡಿದ್ರು, ಅಜಪುರ ಯಕ್ಷಗಾನ ಸಂಘ ಅಂತ. ಅದು ನಂಗೆ ಒಂಥರ ಈ ಬ್ರೇಕ್ ಥ್ರೂ ಅಂತ ಹೇಳ್ತಾರಲ್ಲ, ಹಂಗೆ ಅದು ನನ್ನ ಯಕ್ಷಗಾನ ಇಲ್ಲಿಯ ದಕ್ಷಿಣ ಕನ್ನಡದ ಯಕ್ಷಗಾನ ಲೈಫಿಗೆ ಒಂದು ಬ್ರೇಕ್ ಥ್ರೂ ಅದು. ಅಂದ್ರೆ ಅಲ್ಲಿಂದಲೇ ನಾನು ಈ ಕಡೆ ಜನರಿಗೆ ಪರಿಚಯ ಆಗೋದಕ್ಕೆ ಶುರು ಆಗಿದ್ದು. ಅಂದ್ರೆ ಹಿಂಗೊಬ್ಬ ಶಶಾಂಕ ಅಂತಿದ್ದಾನೆ, ಅವನೊಬ್ಬ ಹಿಂಗೆ ಲೆಕ್ಚರರ್ ಅಂತೆ, ಹಿಂಗೆ ವೇಷ ಮಾಡ್ತಾನಂತೆ, ಯಾವ ವೇಷನಾದರೂ ಮಾಡ್ತಾನಂತೆ, ಹಿಂಗೆ ಈ ಕಡೆ ನಂಗೆ ನನ್ನ ಹೆಸರು ಅಂತ ಸ್ವಲ್ಪ ಕೇಳಕ್ಕೆ ಶುರುವಾಗಿದ್ದು ಅಜಪುರ ಕರ್ನಾಟಕ ಸಂಘದ ಯಕ್ಷಗಾನ ಸಂಘದಿಂದ. ಅದಕ್ಕೆ ನನ್ನ ಸ್ನೇಹಿತರು ಎಲ್ಲ ತುಂಬ ಜನ ಇದ್ದಾರೆ, ನನಗೆ ಸಹಕರಿಸಿದವರು, ನೀನು ವೇಷ ಮಾಡಬೇಕು ಅಂತೇಳಿ ನನಗೆ ಹುರಿದುಂಬಿಸಿ ಒಂಥರ ನನ್ನ ತುಂಬ ಸಪೋರ್ಟ್ ಮಾಡ್ತಾರೆ. ಇವತ್ತಿಗೂ ಕೂಡ ಅಷ್ಟೇ, ಯಕ್ಷಗಾನ ನಮ್ಮ ಅಜಪುರ ಯಕ್ಷಗಾನ ಸಂಘದಲ್ಲಿ ನನ್ನನ್ನು ಪ್ರೋತ್ಸಾಹಿಸೋರು ತುಂಬ ಜನ, ಎಲ್ಲರೂ ಕೂಡ ಅಷ್ಟೇ. ಹಾಗೆ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು. ಸೊ ಅದಾದಮೇಲೆ ಅನೇಕ ಸಂಘ ಸಂಸ್ಥೆಗಳೆಲ್ಲ ನನ್ನನ್ನು ಕರ್ಕೊಳ್ತು, ಒಳಗೆ ಸೇರಿಕೊಳ್ತು. ಆಮೇಲೆ ತುಂಬ ಈ ವೃತ್ತಿ ಮೇಳಗಳಿಗೆಲ್ಲ ಅತಿಥಿ ಕಲಾವಿದರಾಗಿ ಕರೆಯೋದಕ್ಕೆ ಶುರು ಮಾಡಿದರು. ಸೊ ಹಾಗೆ ನನಗೆ ಒಂಥರ ಆ ಥರ ಯಕ್ಷಗಾನದ ನಡೆ ಶುರು ಆಯಿತು, ಈ ಕಡೆಗೆ ಯಕ್ಷಗಾನದ ನಡೆ ಶುರು ಆಯಿತು. ಇತ್ತೀಚೆಗೆ ಅಷ್ಟೇ ನೀವು ವೃತ್ತಿ ಮೇಳಕ್ಕೆ ಸೇರ್ಪಡಿದ್ರು, ಪ್ರಧಾನ ಕಲಾವಿದರಾಗಿ. ಹಟ್ಟಿ ಅಂಗಡಿ ಮೇಳ ವೃತ್ತಿ ಮೇಳ ಅಲ್ಲ, ಆ್ಯಕ್ಚುಲಿ ಅದು ವೃತ್ತಿ ಮೇಳ ಅಲ್ಲ, ಹವ್ಯಾಸಿ ಕಲಾವಿದರ ಒಂದು ಹವ್ಯಾಸಿ ತಂಡ ಅದು. ಹವ್ಯಾಸಿ ಕಲಾವಿದರ ಹವ್ಯಾಸಿ ತಂಡ. ಹಾಗೆ ಅಲ್ಲಿ ಪ್ರಧಾನ ವೇಷಧಾರಿ ಹೌದು, ನಾನು ಪ್ರಧಾನ ವೇಷಧಾರಿ ಅಂತ ಮಾಡ್ಕೊಂಡಿದ್ದಾರೆ ನನ್ನ, ಹೌದು. ಆದರೆ ನಾವು ದಿನ ಆಟ ಮಾಡೋರಲ್ಲ, ದಿನ ಆಟ ಮಾಡೋರು, ಒಂದು 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 ಬದ್ಧತೆಯನ್ನು ಇಟ್ಕೊಂಡು ಮತ್ತು ಮತ್ತೊಂದು ಒಂದು ಒಂದು ಶಿಸ್ತಾಗಿ ಇಟ್ಕೊಂಡು, ಒಂದು ಶಿಸ್ತು ಅಂದರೆ ವೃತ್ತಿಮೇಳ ಅಶಿಸ್ತು ಅಂತಲ್ಲ ನಾನು ಹೇಳ್ತಾ ಇರೋದು, ಅಂದರೆ ವಿಶೇಷವಾಗಿ ಕಾಣಿಸ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. ನಮ್ಮ ಒಕ್ಕವಾಡಿ ರಂಜಿತ್ ಶೆಟ್ಟಿ ಅಂತ ಅವರು ಶುರು ಮಾಡಿದ್ದು, ಅವರ ಉಮೇದುವಾರಿಯಲ್ಲಿ ಶುರುವಾದಂಥ ಒಂದು ಹವ್ಯಾಸಿ ಸಂಘಟನೆ ಅದು. ಹವ್ಯಾಸಿ ಸಂಘಟನೆ, ಖಂಡಿತ ಹವ್ಯಾಸಿ ಸಂಘಟನೆ ಅದು. ಸೊ ಹಾಗೆ ಅದಕ್ಕೆ ಚಂದ್ರಕಾಂತ್ ಭಟ್ ಮೂಡುಬೆಳ್ಳೆ, ಚಂದ್ರಕಾಂತ್ ರಾವ್ ಮೂಡುಬೆಳ್ಳೆ ಅಂತ ಪ್ರಸಿದ್ಧ ಹವ್ಯಾಸಿ ಭಾಗವತರು, ಅವರು ಕೂಡ ಈ ನಾವೆಲ್ಲರೂ ಕೂಡ ಹವ್ಯಾಸಿ ಕಲಾವಿದರು ಅಂತ ಅನ್ಸ್ಕೊಂಡೇ ಆ ಮೇಳವನ್ನು ಪ್ರಾರಂಭ ಮಾಡಿದ್ದು. ಅದೊಂದು ಹವ್ಯಾಸಿ ತಂಡ ಅದು, ಹೌದು ಖಂಡಿತವಾಗಿ. ನಾನು ಸುಮ್ಮನೆ ಕೇಳೋದು, ಎಲ್ಲಾ ಕ್ಷೇತ್ರದಲ್ಲೂ ಒಂದು ನೋವು ಅಂತ ಇದೆ, ಒಂದಿಷ್ಟು ನೋವುಗಳು ಇದ್ದೇ ಇರತ್ತೆ, ಈ ಯಕ್ಷರಂಗ ನಿಮ್ಗೇನು ನೋವು ಕೊಡಲಿಲ್ಲ? ಈಗ ಅದಕ್ಕೆ ನಾನು ಉತ್ತರ ಕೊಡೋದು ಅಂತಂದ್ರೆ, ಈಗ ನಾವು ದೇವ್ರನ್ನ ನಂಬ್ತೀವಿ, ನಾವು ದೇವ್ರನ್ನ ನಂಬ್ತೇವೆ, ನಾವು ದೇವ್ರನ್ನ ಪೂಜೆ ಮಾಡ್ತೇವೆ, ಆರಾಧಿಸ್ತೇವೆ. ದೇವ್ರೇನು ನೋವು ಕೊಡ್ಲಿಲ್ಲ ನಿಮಗೆ ಅಂತ ಕೇಳಿದ್ರೆ ಏನು ಉತ್ತರ ಕೊಡೋದಕ್ಕೆ ಸಾಧ್ಯ? ಅದೇ ಉತ್ತರ ನಾನು ಕೊಡಬೇಕು ಅಷ್ಟೇ ಯಕ್ಷಗಾನದ ಬಗ್ಗೆ. ಹಂಗಂತಲ್ಲ, ನೋವು ಅದು ಅಂತಲ್ಲ, ಯಾಕಂದ್ರೆ ನಾನು ಅದನ್ನು ವೃತ್ತಿಯಾಗಿ ಸ್ವೀಕರಿಸಿದವಲ್ಲ, ಅದು ವೃತ್ತಿಯಾಗಿ ಸ್ವೀಕರಿಸಿದವರಿಗೆ ಅದು ತುಂಬ ನೋವು ಕೊಡುತ್ತೆ ಮತ್ತು ಸಂತೋಷವನ್ನು ಕೊಡ್ತದೆ, ಆತ್ಮತೃಪ್ತಿಯನ್ನು ಕೊಡ್ತದೆ, ಎಲ್ಲ ಮಾಡ್ತದೆ. ಆದರೆ ನಾನು ಅದನ್ನು ವೃತ್ತಿಯಾಗಿ ಸ್ವೀಕರಿಸಿದವಲ್ಲ, ಪ್ರವೃತ್ತಿಯಾಗಿಯೇ ಇಟ್ಕೊಂಡವನು, ಇಟ್ಕೊಳ್ಳೋನು ಕೂಡ ಪ್ರವೃತ್ತಿಯಾಗಿ ಇಟ್ಕೊಳ್ಳೋನು ಕೂಡ. ಮತ್ತು ಹಾಗಾಗಿ ನನಗೆ ಯಕ್ಷಗಾನ ಯಾವ ಪಾತ್ರ ಮಾಡಿದ್ರು ಅಥವಾ ಯಾವ ಸಂದರ್ಭವೂ ಕೂಡ ತುಂಬ ಸಂತೋಷವನ್ನೇ ಕೊಡ್ತದೆ, ಒಂಥರ ಹೊಸ ಹೊಸ ಅನುಭವಗಳನ್ನೇ, ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತಾರಲ್ಲ, ಹಂಗೆ ಅದನ್ನೇ ಅನುಭವಗಳನ್ನೇ ಕೊಡ್ತಾ ಹೋಗ್ತದೆ ಬಿಟ್ಟರೆ, ಅದರಿಂದ ಕಹಿ ಅಥವಾ ನೋವು ಅನ್ನೋದು ನನಗೇನು ಇದುವರೆಗೂ ಆಗಿಲ್ಲ, ಮುಂದಾಗೋದು ಇಲ್ಲ, ಆಗೋದು ಬೇಡ ಅಂತ ಕೇಳ್ಕೊಳ್ತೇನೆ. ಹಾಗಾದರೆ ಯಕ್ಷಗಾನದಲ್ಲಿ ಒಬ್ಬ ಹವ್ಯಾಸಿ ತೃಪ್ತ ಕಲಾವಿದರು ನೀವು? ತೃಪ್ತ ಕಲಾವಿದ ಅಂತಲ್ಲ, ಅತೃಪ್ತ ಕಲಾವಿದನೇ. ಅತೃಪ್ತಿ ಅನ್ನೋದು ನನಗೆ ಇನ್ನೂ ಅಂದರೆ ನೀವು ಕಲಿಬೇಕು ಅನ್ನುವಂಥ ಹಸಿವು. ಅಂದರೆ ಈಗ ನಾನು ಈಗ ನನಗೆ ಈಗ ಈಗ ಈ ಮೇರು ಕಲಾವಿದರಾದ ಕೃಷ್ಣಯಾಜಿಯವರು ಒಂದು ಮಾತು ಹೇಳಿದ್ರು ನನಗೆ, ಈಗೊಂದು 2 ವರ್ಷದಿಂದ ನಾನು ಅವ್ರ ಜೊತೆಗೆ ವೇಷ ಮಾಡ್ತಾ ಇದ್ದಾಗ ಅವರು ನನಗೆ ಹೇಳಿದ್ದು, ನೀನು ಯಕ್ಷಗಾನ ವೇಷ ಮಾಡು, ವೇಷ ಮಾಡಿದ ಮೇಲೆ ಮುಗಿಸ್ತೀಯಲ್ಲ, ವೇಷ ಮುಗಿಸ್ತೀಯಲ್ಲ, ವೇಷ ಮುಗಿಸಿದ ಮೇಲೆ ಎಷ್ಟು ಸಾಧ್ಯವೋ ಎಷ್ಟು ಸಿಗ್ತದೋ ಅಷ್ಟು ಆಟ ನೋಡು ಉಳಿದ ಆಟವನ್ನು. ಯಕ್ಷಗಾನ ವೇಷ ಮಾಡ್ತಾ ಇದೆಯಾ ಹೇಳೋ ಕಾರಣಕ್ಕಾಗಿ ಆಟ ನೋಡೋದ್ರಿಂದ ವಂಚಿತ ಆಗಬೇಡ, ಆಟ ನೋಡೋದ್ರಿಂದಲೇ ಬೆಳವಣಿಗೆ ಸಾಧ್ಯ ಅಂತ ಹೇಳಿದ್ರು. ಅದು ಇವತ್ತಿಗೂ ನನಗೆ ಯಾವತ್ತೂ ಆ ಗುಂಗಿಂದ ಹೊರಗೆ ಬರೋದು ಸಾಧ್ಯ ಇಲ್ಲ. ಇವತ್ತಿಗೂ ಎಲ್ಲ ನಾನು ಆಟಕ್ಕೆ ಹೋದರೆ ಅದು ಕೂಡಲೇ ಅದು ನೆನಪು, ಕೃಷ್ಣಯಾಜಿಯವರು ನೆನಪಾಗ್ತಾರೆ ನನಗೆ. ಅಂದರೆ ಆ ಥರ ಕೆಲವೊಂದು ಮಾತುಗಳೆಲ್ಲ ಇದೆಯಲ್ಲ, ಹಾಗೆ ಆ ಥರ ನೆನಪಾಗುತ್ತೆ. ಅದೇ
ಹಾಗಾದರೆ ದೊಡ್ಡ ದೊಡ್ಡ ಕಲಾವಿದರು ಸಾಕಷ್ಟು ಪ್ರೇರಣೆ ಆಗಿದ್ದಾರೆ. ಮತ್ತೆ ನಾನು ಕೇಳುವಂಥದ್ದು, ಸಾಕಷ್ಟು ಕಳೆದ ಸಾಲಿನಲ್ಲಿ ನಿಮಗೆ ಯಕ್ಷಗಾನ ಬಯಲಾಟ ಅಕಾಡೆಮಿಯಿಂದ ಉದಯೋನ್ಮುಖ ಕಲಾವಿದ ಅನ್ನೋ ಪ್ರಶಸ್ತಿ ಕೂಡ ಬಂತು, ಹೇಗೆ ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು, ತುಂಬ ಸಂತೋಷ ಆಯಿತು ಒಂದು ಕಡೆಗೆ, ಮತ್ತು ಇನ್ನೊಂದು ಕಡೆಗೆ ಇಷ್ಟು ಬೇಗ ಇಂಥದ್ದೆಲ್ಲ ನನಗೆ ಸಿಕ್ಕೋದಕ್ಕೆ ಸಾಧ್ಯವಂತ ಒಂಥರ ನಂಬೋದಕ್ಕೆ ಸಾಧ್ಯ ಇಲ್ಲದೇ ಇರುವಂಥ ಪರಿಸ್ಥಿತಿ ನಂದಾಗೋಯ್ತು. ಅಂದರೆ ನಾನು ಮನೇಲೂ ಕೂಡ ತುಂಬ ಮುಜುಗರ ಪಟ್ಕೊಂಡೇ ಹೇಳ್ದವ ನಾನು, ಅಂದರೆ ಒಂದು ಆ ಥರ ಉದಯೋನ್ಮುಖ ಕಲಾವಿದ ಅಂತೆಲ್ಲ ಹೇಳ್ಸ್ಕೊಳ್ದಿದ್ದಿಲ್ಲ, ಒಂಥರ ಮುಜುಗರದ ಪ್ರಶ್ನೆ ಆಗೋಯ್ತು ನನಗೆ. ಅಂದರೆ ಈಗ ನಮ್ಮ ಮನೇಲಿ ಈಗ ನಮ್ಮ ಚಿಕ್ಕಪ್ಪವರು ದೊಡ್ಡಪ್ಪವರು ಇಂಥವ್ರಲ್ಲು ಎಲ್ಲ ದೊಡ್ಡ ದೊಡ್ಡವರು ಎಲ್ಲ ಹಿರಿಯವರೆಲ್ಲ ಇರಬೇಕಾದ್ರೆ ನಾನೊಬ್ಬ ಸಣ್ಣ ಹೋಗಿ ನಂಗೊಂದು ಪ್ರಶಸ್ತಿ ಬಂತು ಅಂತ ಹೇಳ್ಕೊಳ್ಳೋದು ಒಂಥರ ಸುಮಾರಿನ ವಿಷಯ ಆಗಿ ಕಂಡೋಗಿತ್ತು ನನಗೆ. ಅಂದರೆ ಹೊಸ ಒಂಥರ ಹೊಸ ಅನುಭವ, ಅದು ಒಂಥರ ಖುಷಿ ಅನಿಸಿತ್ತು ಕೂಡ. ಆದರೂ ಕೂಡ ಉದಯೋನ್ಮುಖ ಕಲಾವಿದ ಅನ್ನೋ ಪ್ರಶಸ್ತಿ ಸಿಕ್ಕಿದಲ್ಲ ಸರ್, ದೊಡ್ಡವರಲ್ಲಿ ಹೇಳಲಿಕ್ಕೆ ನಿಮಗೆ? ಅಲ್ಲ, ದೊಡ್ಡವ್ರಲ್ಲಿ ಹೇಳಲಿಕ್ಕೆ ಒಂಥರ ಅದು ಹಂಗೆ ಅಂತಲ್ಲ, ಅದೊಂಥರ ಅದು ಹೇಳೋದಕ್ಕೆ ಗೊತ್ತಾಗೋದಿಲ್ಲ, ಒಂದು ಭಾವನೆ ಇದೆಯಲ್ಲ ಅದೊಂಥರ ಹೇಳೋದಕ್ಕೆ ಅರ್ಥ ಆಗೋದಿಲ್ಲ ಅಷ್ಟು ಚೆನ್ನಾಗಿ. ಆದರೆ ಬಟ್ ಹೇಳಿದ ಕೂಡಲೇ ತುಂಬ ಸಂತೋಷಪಟ್ಟಿದ್ದಾರೆ ಎಲ್ಲರೂ ಕೂಡ, ತುಂಬ ಸಂತೋಷಪಟ್ಟಿದ್ದಾರೆ ಎಲ್ಲರೂ ಕೂಡ, ಹರಿಸಿದ್ದಾರೆ ಕೂಡ ನನಗೆ. ಹಾಗೆ ಸರ್, ನಿಮ್ಮನ್ನು ಯಕ್ಷಗಾನ ಗುರುತಿಸಿದ ಪಾತ್ರ ಯಾವುದು? ಯಕ್ಷಗಾನದಲ್ಲಿ ನಾನು ಗುರುತಿಸ್ಕೊಂಡಂಥ ಪಾತ್ರಗಳು ಅಂದರೆ ಒಂದು ಕೆಲವೊಂದಷ್ಟು ಇದೆ, ಇಲ್ಲೇ ಅಂತ ಇಲ್ಲ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ಈಗ ಉದಾಹರಣೆಗೆ ವೃತ್ತಿಮೇಳಗಳು ಅತಿಥಿ ಕಲಾವಿದರಾಗಿ ಕರಿಬೇಕಾದ್ರೆ ನೀವೊಂದು ಪಾತ್ರದಲ್ಲಿ ಗುರುತಿಸ್ಕೊಂಡಿರಲೇಬೇಕು. ವೃತ್ತಿಮೇಳಗಳಲ್ಲಿ ಹೇಳೋದಕ್ಕಿಂತ ಹೆಚ್ಚು ವೃತ್ತಿಮೇಳದಲ್ಲಿ ಇದ್ದವರು ನನ್ನನ್ನು ಬಳಸ್ಕೊಳ್ತಾರೆ. ಅಂದರೆ ಈಗ ಉದಾಹರಣೆಗೆ ಅದೇ ಕೃಷ್ಣಯ್ಯಜಿಯವರು ಅಂತ ಹೇಳಿದ್ನಲ್ಲ, ಕೃಷ್ಣಯ್ಯಜಿಯವರು ಮತ್ತು ನಮ್ಮ ಜಲವಳ್ಳಿ ವಿದ್ಯಾಧರವರು, ಜಲವಳ್ಳಿ ವಿದ್ಯಾಧರವರು ಆಯಿತು, ಆಮೇಲೆ ಕೊಂಡದಕುಳಿಯವರು ಆಯಿತು, ಆಮೇಲೆ ಶ್ರೀಧರ್ ಹೆಗಡೆ ಚಪ್ರಮನೆಯವರು, ಶ್ರೀಧರ್ ಹೆಗಡೆ ಕಾಸರಗೋಡವರು ಆಯಿತು, ಹೀಗೆ ತುಂಬ ಜನ ಇನ್ನೂ ಅನೇಕ, ನಾನು ಕೆಲವು ಹೆಸರುಗಳನ್ನು ಉಲ್ಲೇಖಿಸಲಿಲ್ಲ ಅಂತಾರೆ, ಹಂಗಂತ ಯಾರು ಸಪೋರ್ಟ್ ಮಾಡಿಲ್ಲ ಅಂತಲ್ಲ, ಎಷ್ಟೋ ಜನ ನನ್ನನ್ನು ಮೋಹನ್ ದರ್ಶನಯ್ಯವರು, ಆರ್ಗೋಡ್ ಮೋಹನ್ ದರ್ಶನಯ್ಯವರು, ಸೊ ಹಿಂಗೆ ನೆನ್ಸ್ಕೋತಾ ಹೋದರೆ ಈ ಥರ ತುಂಬ ಜನ ನನ್ನನ್ನು ಬಳಸ್ಕೊತಾ ಹೋಗಿದ್ದಾರೆ ಆಯಿತಾ. ಹಾಗೆ ನಾನು ಗುರುತಿಸ್ಕೊಂಡಂಥ ಪಾತ್ರ ಅಂದರೆ ಒಂದು ಕೆಲವು ನೆನಪಾಗುತ್ತೆ ನಂಗೆ ಅಷ್ಟೇ. ಅಂದರೆ ಈಗ ಒಂದು ಗದಾಯುದ್ಧದಲ್ಲಿ ಭೀಮ ನನಗೆ ತುಂಬ ಪೇಟೆಂಟ್ ವಿಷಯ. ಆಮೇಲೆ ಕೌರವನ ಪಾತ್ರವನ್ನು ಕೂಡ ಮಾಡಿದ್ವಿ, ನಾನು ಸಹ ಅದನ್ನು ನೋಡಿದ್ದೆ. ಕೌರವನ ಪಾತ್ರ ಇತ್ತೀಚೆಗೆ ಮಾಡಲಿಕ್ಕೆ ಶುರು ಮಾಡಿದ್ದು ಅಷ್ಟೇ, ಈಗ ಒಂದು ವರ್ಷದಿಂದ ಒಂದು ಎರಡು ಮೂರು ಕೌರವನ ಪಾತ್ರ ಮಾಡಿದೆ, ಅದರಲ್ಲಿ ಜನರು ತುಂಬ ಚೆನ್ನಾಗಿ ಒಪ್ಕೊಂಡ್ರು ನಂಗೆ, ಅದು ತುಂಬ ಸಂತೋಷ ಕೊಟ್ಟಂಥದ್ದು. ಆಮೇಲೆ ಹೀಗೆ ಒಂದು ಸುಧನ್ವನ್ ಪಾತ್ರ ಆಗಲಿ ಅಥವಾ ಅರ್ಜುನನ ಪಾತ್ರ ಆಗಲಿ, ಸೊ ಈ ಥರದ್ದೆಲ್ಲ ತುಂಬ ಕೃಷ್ಣನ ಪಾತ್ರ ಈ ಥರದ್ದೆಲ್ಲ ತುಂಬ ನನಗೂ ಖುಷಿ ಕೊಡುವಂಥ ಪಾತ್ರಗಳು ಮತ್ತು ಜನರು ಕೂಡ ನನ್ನ ಒಪ್ಪದಂಥ ಪಾತ್ರಗಳು. ಮತ್ತೆ ಏನು ಗೊತ್ತಾ ಸರ್, ನಿಮ್ಮದು ಆ ಪದ ಪ್ರಯೋಗಗಳ ಔಚಿತ್ಯ ಇದೆಯಲ್ಲ, ಅದು ಬಹಳ ಅದ್ಭುತ. ಮತ್ತೆ ನಿಮ್ಮದೊಂದು ಅದು ರಂಗಕ್ಕೆ ಬಂದರೆ ನಿಮ್ಮದು ಆ ಟಿವಿಯೇ ಬೇರೆ, ಅದು ನಿಮ್ಮ ಪಾತ್ರಕ್ಕೆ ಜೀವ ತುಂಬಿಸ್ತದೆ. ಅದೇ ಏನೋ ಆ ಥರದ್ದೊಂದು ಆಶೀರ್ವಾದದಿಂದಲೋ ಅಥವಾ ಆ ಥರ ಒಂದು ಅಭಿಮಾನದಿಂದಲೋ ಬೆಳೀತಾ ಇದ್ದಾರೆ, ಅದು ತುಂಬ ಸಂತೋಷ ಕೊಡುವಂಥ ವಿಚಾರ. ಓಕೆ ಸರ್, ಕಾರ್ಯಕ್ರಮವನ್ನು ಮುಗಿಸುವ ಹೊತ್ತಾಯಿತು, ಸಮಯದ ಮಿತಿ ಇರೋದ್ರಿಂದ ನಾನು ಮುಗಿಸ್ಲೇಬೇಕು, ಆ ಜವಾಬ್ದಾರಿ ನನಗಿದೆ. ಕೊನೆಯದಾಗಿ ಸರ್, ಏನು ಆಶಯ ಸರ್ ನಿಮ್ಮದು ಯಕ್ಷಗಾನ ರಂಗದಲ್ಲಿ? ಯಕ್ಷಗಾನ ರಂಗದಲ್ಲಿ ಆಶಯ ಅಂತಂದರೆ ಯಕ್ಷಗಾನ ಇನ್ನೂ ಬೆಳಿಬೇಕು, ಯಕ್ಷಗಾನ ಇನ್ನೂ ಚೆನ್ನಾಗಿ ಬೆಳೀತಾನೆ ಇರಬೇಕು. ನೋಡಿ ಹೆಂಗಿದೆ ಅಂದರೆ, ಈಗೊಂದು 10 ವರ್ಷ ನನಗೆ ನೆನಪಿದ ಮಟ್ಟಿಗೆ, ನಾನು ತುಂಬ ಸಣ್ಣವ ನಾನು, ಅದು ನನಗೆ ನೆನಪಿರೋ ಮಟ್ಟಿಗೆ ಈಗೊಂದು 10 ವರ್ಷದ ಕೆಳಗೆ ಯಕ್ಷಗಾನದ ವಿಷಯ ಹೇಳಿದರೆ ಎಷ್ಟೋ ಜನ ಅವ್ರವ್ರ ಮನೆಯಲ್ಲಿ ಅವ್ರವ್ರ ಮಕ್ಕಳಿಗೆ ಸಿಕ್ಕಾಪಟ್ಟೆ ಬೈಯೋರು. ಈಗ ಒಂದು ನೆನಪು, ನಿಮ್ಮ ಮಗಳಿಗೂ ಕೂಡ ಇದೆ, ಚಿಕ್ಕ ಮಗು ಅಷ್ಟೇ, ಮುಂದೊಂದು ದಿವಸ ಅವಳನ್ನು ಯಕ್ಷಗಾನಕ್ಕೆ ಯಕ್ಷಗಾನಕ್ಕೆ ತರುವಂಥ ಪ್ರಯತ್ನ ಮಾಡ್ತೀರಾ, ಅಥವಾ ಆಕೆಗೆ ಏನು ಆಸೆ ಇದೆ ಅದರಂತೆ ಹೋಗ್ಲಿಕ್ಕೆ ಬಿಡ್ತೀರಾ? ಪ್ರಯತ್ನ ಮಾಡ್ತೇನೆ ಹೇಳೋದಕ್ಕಿಂತ ಹೆಚ್ಚು ಯಾರ ಆಸಕ್ತಿಗಳಿಗೆ ಧಕ್ಕೆ ತರುವಂಥದ್ದು ನನ್ನ ಉದ್ದೇಶ ಅಲ್ವೇ ಅಲ್ಲ. ಹಾಗಾಗಿ ಅವ್ರವ್ರ ಆಸಕ್ತಿ ಅವರವರಿಗೆ ಅಂತ ಯೋಚನೆ ಮಾಡುವ ನಾನು. ಹಾಗಾಗಿ ಈಗ ನನ್ನ ಮಗಳಾದರೂ ಸರಿ, ಈಗ ಉದಾಹರಣೆಗೆ ನನ್ನ ಹೆಂಡತಿ, ಅವಳು ಯಕ್ಷಗಾನ ವೇಷ ಮಾಡ್ತಾಳೆ, ಶ್ರುತಿ ಕಾಶಿ ಅಂತ, ಅವಳು ಯಕ್ಷಗಾನ ವೇಷ ಮಾಡ್ತಾಳೆ. ಆಮೇಲೆ ಅವಳು ನಾಟಕಗಳಲ್ಲಿ ತುಂಬ ಚೆನ್ನಾಗಿ ಪಾತ್ರ ಮಾಡ್ತಾಳೆ ಆಯಿತಾ. ಹೀಗೆ ಇರೋ ಹೊತ್ತಿಗೆ ನಾನು ಯಾರಿಗೂ ಅಡ್ಡ ಬರೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಂದರೆ ಅವರವರ ಕಲೆ ಅವರವ್ರಿಗೆ ಬಿಡಲೇಬೇಕು, ಒಂದು ಸ್ವಾತಂತ್ರ್ಯ ಎಲ್ಲರಿಗೂ ಕೂಡ ಇರುತ್ತಲ್ಲ. ಹಾಗಾಗಿ ಸೊ ಅದಕ್ಕಾಗಿ ನಾನು ಹೇಳಿದ್ದು ಯಕ್ಷಗಾನ ಇನ್ನೂ ಬೆಳಿಬೇಕು ಅಂತ ಹೇಳಿದ್ರೆ, ಆವಾಗ ಒಂದು 10 ವರ್ಷದ ಕೆಳಗೆ ಯಕ್ಷಗಾನಕ್ಕೆ ಆಟಕ್ಕೆ ಹೋದರೆ ಅಥವಾ ಯಕ್ಷಗಾನ ವೇಷ ಮಾಡಿದ್ರೆ ಇವನು ಯಾವುದಕ್ಕೂ ಸುಖ ಇಲ್ಲ ಅಂತ ಹೇಳಿಸ್ಕೊಳ್ತಿದ್ದಂಥ ವ್ಯಕ್ತಿಗಳಿಗೆ ಇವಾಗ ಹೆಂಗೆ ಬಂದಿದೆ ಅಂದರೆ ಯಕ್ಷಗಾನ ಒಂಥರ ಅದೊಂಥರ ಬೂಸ್ಟರ್ ಆಗಿಬಿಟ್ಟಿದೆ ಎಲ್ಲರಿಗೂ, ಲೈಫ್ ಬೂಸ್ಟರ್ ಅಂತ ಹೇಳ್ತಾರಲ್ಲ ಹಂಗೆ. ಅದೊಂಥರ ಒಂದು ಯಕ್ಷಗಾನ ಕಲಿತಿದ್ದವನು ಒಂದು ಜನ ಅಲ್ಲ, ಅಥವಾ ಜನ ಯಕ್ಷಗಾನದಲ್ಲಿ ಆಸಕ್ತಿ ಇಲ್ಲದೆ ಇರೋನು ಒಂದು ಜನ ಅಲ್ಲ ಅಂತ ಅನ್ನೋ ಮಟ್ಟಿಗೆ ಬರ್ತಾ ಇದೆ ಯಕ್ಷಗಾನ. ದೇಶ ವಿದೇಶಗಳಲ್ಲೆಲ್ಲ ಪ್ರಖ್ಯಾತಿ ಹೊಂದ ಇದೆ, ಇದು ತುಂಬ ಶ್ಲಾಘನೀಯ, ಇದು ತುಂಬ ಸಂತೋಷ ಕೊಡ್ತಾ ಇರೋಂಥದ್ದು, ಇನ್ನೂ ಬೆಳಿಬೇಕು ಯಕ್ಷಗಾನ. ಕೊನೆಯದಂತ ಹೇಳಿದೆ ಸರ್, ಆದರೂ ಮತ್ತೊಂದು ಕ್ವೆಶನ್, ಮುಂದೆ ಬರುವ ಕಲಾವಿದರಿಗೆ ಏನು ಹೇಳ್ತೀರಿ ಸರ್? ಮುಂದೆ ಬರೋ ಕಲಾವಿದರಿಗೆ ಯಕ್ಷಗಾನ ಯಾವ ಪಾತ್ರ ಮಾಡೋ ಹೊತ್ತಿಗೂ ಕೂಡ
ಪಾತ್ರದ ಬಗ್ಗೆ ಒಂದು ಸ್ವಲ್ಪ ಚಿಂತನೆಯನ್ನು ಮಾಡ್ಕೊಂಡೇ ಪಾತ್ರ ಮಾಡಬೇಕು ಅಂತ ಹೇಳ್ತೇನೆ ನಾನು. ಆಯಿತಾ, ಹಾಗಂತ ನೀವೆಷ್ಟು ಚಿಂತನೆ ಮಾಡ್ತೀರಿ ಅಂತ ಕೇಳ್ಬೋದು, ನೀವೆಷ್ಟು ಚಿಂತನೆ ಮಾಡ್ತೀರಿ ಅಂತ ಕೇಳ್ಬೋದು. ಆದರೆ ನನ್ನಿಂದ ಸಾಧ್ಯ ಆದಷ್ಟು ನಾನು ಖಂಡಿತ ನನ್ನ ಪ್ರಯತ್ನವನ್ನು ಮಾಡಿಯೇ ನಾನು ರಂಗಕ್ಕತ್ತುವಂಥದ್ದು. ಎಂತಕಂದರೆ ಮಾಡಿದ ಮತ್ತು ಇದು ಪ್ರಾಮಾಣಿಕವಾಗಿ ಹೇಳುವಂಥದ್ದು, ಹೊಸ ಪಾತ್ರ ಆದರೂ ಸರಿ, ಮಾಡಿದಂಥ ಪಾತ್ರ ಆದರೂ ಸರಿ, ಮಾಡದೇ ಇರುವಂಥ ಹೊಸ ಪಾತ್ರ ಆದರೂ ಸರಿ, ನಾನು ನನ್ನ ಹಿರಿಯವ್ರ ಹತ್ರ ಅಥವಾ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಕೇಳ್ಕೊಂಡೇ ನಾನು ಮುಂದೆ ಪಾತ್ರ ನಿರ್ವಹಿಸೋದಕ್ಕೆ ಹೋಗ್ತೇನೆ ನಾನು. ಹಾಗಾಗಿ ಬರೋ ಕಲಾವಿದರಿಗೂ ಮತ್ತೆ ನನ್ನಿಂದ ಸಣ್ಣ ಕಲಾವಿದರು ಅಂದರೆ ವಯಸ್ಸಲ್ಲಿ ಕಿರಿಯ ಕಲಾವಿದರಿಗೂ ಕೂಡ ಇದೇ ನನ್ನ ಆಶಯ. ಅಂದರೆ ಪಾತ್ರಗಳ ಬಗ್ಗೆ ಚಿಂತನೆ ಮಾಡಿಕೊಂಡು ಅಂದರೆ ಪಾತ್ರಕ್ಕೊಂದು ನ್ಯಾಯ ಒದಗಿಸ್ಕೊಂಥ ಪ್ರಯತ್ನ ಮಾಡಬೇಕು ಅಂತ. ಎಲ್ಲರಿಗೂ ಎಲ್ಲ ರೀತಿ ಒಂದೇ ಥರ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳೋದಿಲ್ಲ, ಸಾಧ್ಯ ಇಲ್ಲ ಕೂಡ. ಆದರೆ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ದೊಡ್ಡ ಆಶಯ. ಓಕೆ ಸರ್, ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಯಕ್ಷಮಂಟಪ ಕಾರ್ಯಕ್ರಮದಲ್ಲಿ ನಿಮ್ಮ ಒಂದು ಆತ್ಮದರ್ಶನವನ್ನು ಮಾಡಿದೆ ಅಂತ ಅಂದ್ಕೊಳ್ತೇನೆ. ನಿಮ್ಮ ಯಕ್ಷಗಾನ ಬದುಕಿನ ಮುಂದಿನ ಹೆಜ್ಜೆಗಳಿಗೆ ಯಶಸ್ವಿ ಆಗಲಿ ಅಂತ ಹೇಳ್ತಾ ಪ್ರೈಮ್ ಟಿವಿ ಕಡೆಯಿಂದ ನಿಮಗೆ ಧನ್ಯವಾದಗಳು. ಧನ್ಯವಾದಗಳು ಅವಕಾಶಕ್ಕಾಗಿ, ನಿಮಗೂ ಶ್ರೀರಾಜ್ ಅವರಿಗೂ ಮತ್ತು ನಮ್ಮ ಪ್ರೈಮ್ ಟಿವಿಯ ಎಲ್ಲ ಸದಸ್ಯರಿಗೂ ಕೂಡ ಧನ್ಯವಾದಗಳು. ನಾನು ಎಸ್ ವೀಕ್ಷಕರೇ, ಇದು ಇವತ್ತಿನ ಯಕ್ಷಮಂಟಪ ಕಾರ್ಯಕ್ರಮ. ಮತ್ತೊಂದು ಯಕ್ಷಮಂಟಪ ಕಾರ್ಯಕ್ರಮದೊಂದಿಗೆ ಮತ್ತೊಬ್ಬ ಉತ್ಕೃಷ್ಟ ಕಲಾವಿದರೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿ ತನಕ ನಮಸ್ಕಾರ. ನೆನಪಿರಲಿ, ಸುದ್ದಿ ಮಾಹಿತಿ ಮನೋರಂಜನೆ ಅಂದರೆ ಪ್ರೈಮ್ ಟಿವಿ.